ಶಾಂತಿನಾಥ ಜವಳಿ ಕೇಂದ್ರ ರವರ 118,000 ಚದರ ಅಡಿ ವಿಸ್ತೀರ್ಣದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡ ಶೋರೂಮ್ ಶಾಂತಿನಾಥ ಹೋಲ್ಸೇಲ್ ಬಜಾರ್ ತಯಾರಕರಿಂದ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಜವಳಿ ಮಾರಾಟ ಇದೇ ಮಾರ್ಚ್ 23 ರಂದು ವೈಭವದ ಪ್ರಾರಂಭೋತ್ಸವ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಮೇನ್ ರೋಡ್ ಕೊಣ್ಣೂರ ಗೋಕಾಕ್ ತಾಲೂಕು ಬೆಳಗಾವಿ ಟಿವಿ 24 ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ಮತಕ್ಷೇತ್ರದ ಶಾಸಕರ ನಡೆ ಹಳ್ಳಿಗಳ ಅಭಿವೃದ್ಧಿಯ ಕಡೆ ಇವರು ನಿಂತ ನೀರಲ್ಲ ಸದಾ ಅರಿಯುವ ನೀರು ಬೆಳಗಾವಿ ಜಿಲ್ಲೆಯ ರಾಯಭಾಗ ಮತಕ್ಷೇತ್ರದ ಜನಪ್ರಿಯ ಶಾಸಕರು ದುರ್ಯೋಧನ ಐವಳೆ ಇವರು ನಿಜವಾಗಲು ಅಭಿವೃದ್ಧಿ ಅಧಿಕಾರಿರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮನೋಳಿ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಪಂಚಾಯಿತಿ ರಾಜ್ಯ ಇಲಾಖೆಯಿಂದ ಸುಮಾರು 5 ಲಕ್ಷ ರೂಪಾಯಿ ಅನುದಾನ ವೆಚ್ಚದ ಅಡಿಯಲ್ಲಿ ನಿರ್ಮಿಸಲಾದ ಒಂದು ಭವ್ಯವಾದ ರಂಗಮಂಟಪಕ್ಕೆ ಭೂಮಿ ಪೂಜೆಯೊಂದಿಗೆ ಚಾಲನೆ ನೀಡಿದರು ಮತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಪ್ರಮುಖರು ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಯಭಾಗ ಮತಕ್ಷೇತ್ರದ ಶಾಸಕರು ದುರ್ಯೋಧನ ಐವಳೆಯವರು ಆರಾಧ್ಯ ದೇವರ ಸಿದ್ದೇಶ್ವರ ಬಸವೇಶ್ವರ ಗಣೇಶನ ಪಾದಕ ಬಂದಿದ್ದು ಇವತ್ತಿನ ದಿವಸ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಸಮುದಾಯ ಭವನ 5 ಲಕ್ಷ ರೂಪಾಯಿ ಶಾಸಕರ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಮತ್ತು ಭೂನ್ಯಾಯ ಮಂಡಳಿ ಸದಸ್ಯರಾದಂಥ ದಾನಪ್ಪನ ಕೊಟ್ಟಬಗೆ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಲ್ಲಪ್ಪನ ಕೊಣಪಿ ಅವರೇ ಹಾಗೂ ಮಾಜಿ ಉಪಾಧ್ಯಕ್ಷರು ಮತ್ತು ಅಲ್ಲಿ ಸದಸ್ಯರಾದಂಥ ಮಲ್ಲಿಕಾರ್ಜುನ ಆಲೂರಿ ಅವರೇ ಹಾಗೂ ಕಲ್ಲಪ್ಪನ ಪಚ್ಚಾಪುರಿ ಅವರೇ ಶಿವಗೌಡನ ಕೋಟ್ಯಾಪುರ ಅವರೇ ನಿಜಾಮನ ಪೆಂದಾರಿ ಅವರೇ ಹಾಗೂ ಡಾಕ್ಟರ್ ಮರಾಯಿ ಅವರೇ ಹಾಗೂ ಸಿದ್ದು ಸಿಟಿ ಅವರೇ ಹಾಗೂ ಬಸವರಾಜ್ ಮಣಗುಳಿ ಅವರೇ ಮತ್ತು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಾರಣರ್ ಅವರೇ ಹಾಗೂ ಜಿಲ್ಲಾ ಪಂಚಾಯತ್ ಸಹಾಯಕ ಸುಬ್ರಹ್ಮಣ್ಯ ಅವರೇ ಹಾಗೂ ಇನ್ನುಳಿದ ಎಲ್ಲ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರೇ ಯುವಕ ಮಿತ್ರರೇ ಗುರು ಹಿರಿಯರೇ ಪತ್ರಿಕಾ ಮಾಧ್ಯಮದರೇ ಎಲ್ಲರಿಗೆ ನಮಸ್ಕರಿಸಿ ಈಗಾಗಲೇ ಮೊನ್ನೆನ ಶನಿವಾರ ದಿವಸ ಮಾಡೋಣ ಅಂತೇಳಿ ಎಲ್ಲ ಹಿರಿಯರು ಫೋನ್ ಹಚ್ಚಿ ಕೇಳಿದರು ನಮ್ಮ ಶುಕ್ರವಾರ ದಿವಸ ಹನುಮ ಜಯಂತಿ ಐತಿ ನನಗೂ ಮಾಡೋಣ ಅಂತೇಳಿ ನಂದು ಆಸೆ ಆದರೆ 16-17 ಎರಡು ದಿವಸ ಕಾರ್ಯಕಾರಿಣಿ ಹೊಸಪೇಟೆ ವಿಜಯನಗರ ಜಿಲ್ಲೆದಾಗ ಇರೋದ್ರಿಂದ ನಾನು ಶುಕ್ರವಾರ ದಿವಸ ನಮ್ಮ ಕಳ್ಕೊಂಡ್ಬಿಟ್ಟು ಅದಕ್ಕೆ ಸೋಮವಾರ ಮಾಡೋಣ್ರಿ ಅಂತೇಳಿ ಅಂತ ಅಂದಿದ್ದೆ ಅದಕ್ಕೆ ನಿನ್ನೆ ದಾನಪ್ಪನಾಗು ಮತ್ತು ಇಟ್ಟಿ ವಕೀಲರು ಕೇಳಿನ ಮಾಡೋಣೇನ್ರಿ ಅಂತೇಳಿ ಪರಿ ಮಾಡೋಣ ಅಂತಂದ್ರು ಅದಕ್ಕೆ ಈಗ ನಾನು ಬೆಳಿಗ್ಗೆ ಎದ್ದ ಬೆಂಡವಾಡ ಭಾಗದಲ್ಲಿ ಎರಡು ಕುಡಿ ನೀರನ್ನು ಪೂಜೆಗಳನ್ನು ಜೆಜೆಎಂ ಪೂಜೆಯನ್ನು ಮಾಡಿ ಅಲ್ಲಿಂದ ಒಂದು ಜೋಡಟ್ಟಿಗೆ ರಾಯಭಾಗ ತಾಲೂಕು ಜೋಡಟ್ಟಿಯಲ್ಲಿ ಒಂದು 50 ಲಕ್ಷ ರೂಪಾಯಿದ ಬ್ರಿಡ್ಜನ್ನು ಪೂಜೆ ಮಾಡಿ ಈಗ ಇಲ್ಲಿ ಪವನದ ಪೂಜೆಗೆ ನಾವು ಆಗಮಿಸಿದ್ದೀನಿ ನಾವು ನೀವೆಲ್ಲರೂ ಕೂಡಿ ಈಗ ಭೂಮಿ ಪೂಜೆ ನೆರವೇರಿಸಿದ್ದೆವು ಅದಕ್ಕೆ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಇದನ್ನು ಕಟ್ಟಿಸಿ ತಾವು ಉಪಯೋಗ ಮಾಡ್ಕೋರಿ ಅಂತೇಳಿ ಅಂದ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು ಆ ಆಂಜನೇಯ ಸಿದ್ದೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿರ್ತೀವಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಶೇಖರ್ ಬದ ಆರಾಧ್ಯ ದೇವರ ಸಿದ್ದೇಶ್ವರ ಬಸವೇಶ್ವರ ಗಣೇಶನ ಪಾದಕ ಬಂದಿದ್ದು ಇವತ್ತಿನ ದಿವಸ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಸಮುದಾಯ ಭವನ 5 ಲಕ್ಷ ರೂಪಾಯಿ ಶಾಸಕರ ಅನುದಾನದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಮತ್ತು ಭೂನ್ಯಾಯ ಮಂಡಳಿ ಸದಸ್ಯರಾದಂಥ ದಾನಪ್ಪನ ಕೊಟ್ಟಬಗೆ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಲ್ಲಪ್ಪನ ಕೊಣಪಿ ಅವರೇ ಹಾಗೂ ಮಾಜಿ ಉಪಾಧ್ಯಕ್ಷರು ಮತ್ತು ಅಲ್ಲಿ ಸದಸ್ಯರಾದಂಥ ಮಲ್ಲಿಕಾರ್ಜುನ ಆಲೂರಿ ಅವರೇ ಹಾಗೂ ಕಲ್ಲಪ್ಪನ ಪಚ್ಚಾಪುರಿ ಅವರೇ ಶಿವಗೌಡನ ಕೋಟ್ಯಾಪುರ ಅವರೇ ನಿಜಾಮನ ಪೆಂದಾರಿ ಅವರೇ ಹಾಗೂ ಡಾಕ್ಟರ್ ಮರಾಯಿ ಅವರೇ ಹಾಗೂ ಸಿದ್ದು ಸಿಟಿ ಅವರೇ ಹಾಗೂ ಬಸವರಾಜ್ ಮಣಗುಳಿ ಅವರೇ ಮತ್ತು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಾರಣರ್ ಅವರೇ ಹಾಗೂ ಜಿಲ್ಲಾ ಪಂಚಾಯತ್ ಸಹಾಯಕ ಸುಬ್ರಹ್ಮಣ್ಯ ಅವರೇ ಹಾಗೂ ಇನ್ನುಳಿದ ಎಲ್ಲ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರೇ ಯುವಕ ಮಿತ್ರರೇ ಗುರು ಹಿರಿಯರೇ ಪತ್ರಿಕಾ ಮಾಧ್ಯಮದರೇ ಎಲ್ಲರಿಗೆ ನಮಸ್ಕರಿಸಿ ಈಗಾಗಲೇ ಮೊನ್ನೆನ ಶನಿವಾರ ದಿವಸ ಮಾಡೋಣ ಅಂತೇಳಿ ಎಲ್ಲ ಹಿರಿಯರು ಫೋನ್ ಹಚ್ಚಿ ಕೇಳಿದರು ನಮ್ಮ ಶುಕ್ರವಾರ ದಿವಸ ಹನುಮ ಜಯಂತಿ ಐತಿ ನನಗೂ ಮಾಡೋಣ ಅಂತೇಳಿ ನಂದು ಆಸೆ ಆದರೆ 16-17 ಎರಡು ದಿವಸ ಕಾರ್ಯಕಾರಿಣಿ ಹೊಸಪೇಟೆ ವಿಜಯನಗರ ಜಿಲ್ಲೆದಾಗ ಇರೋದ್ರಿಂದ ನಾನು ಶುಕ್ರವಾರ ದಿವಸ ನಮ್ಮ ಕಳ್ಕೊಂಡ್ಬಿಟ್ಟು ಅದಕ್ಕೆ ಸೋಮವಾರ ಮಾಡೋಣ್ರಿ ಅಂತೇಳಿ ಅಂತ ಅಂದಿದ್ದೆ ಅದಕ್ಕೆ ನಿನ್ನೆ ದಾನಪ್ಪನಾಗು ಮತ್ತು ಇಟ್ಟಿ ವಕೀಲರು ಕೇಳಿನ ಮಾಡೋಣೇನ್ರಿ ಅಂತೇಳಿ ಪರಿ ಮಾಡೋಣ ಅಂತಂದ್ರು ಅದಕ್ಕೆ ಈಗ ನಾನು ಬೆಳಿಗ್ಗೆ ಎದ್ದ ಬೆಂಡವಾಡ ಭಾಗದಲ್ಲಿ ಎರಡು ಕುಡಿ ನೀರನ್ನು ಪೂಜೆಗಳನ್ನು ಜೆಜೆಎಂ ಪೂಜೆಯನ್ನು ಮಾಡಿ ಅಲ್ಲಿಂದ ಒಂದು ಜೋಡಟ್ಟಿಗೆ ರಾಯಭಾಗ ತಾಲೂಕು ಜೋಡಟ್ಟಿಯಲ್ಲಿ ಒಂದು 50 ಲಕ್ಷ ರೂಪಾಯಿದ ಬ್ರಿಡ್ಜನ್ನು ಪೂಜೆ ಮಾಡಿ ಈಗ ಇಲ್ಲಿ ಪವನದ ಪೂಜೆಗೆ ನಾವು
ಆಗಮಿಸಿದ್ದೀನಿ. ನಾವು ನೀವೆಲ್ಲರೂ ಕೂಡಿ ಈಗ ಭೂಮಿ ಪೂಜೆ ನೆರವೇರಿಸಿದ್ದು ಅದಕ್ಕೆ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಇದನ್ನು ಕಟ್ಟಿಸಿ ತಾವು ಉಪಯೋಗ ಮಾಡ್ಕೋರಿ ಅಂತೇಳಿ ಅಂದ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು ಆ ಆಂಜನೇಯ ಸಿದ್ದೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿತ್ತೀರಿ. ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್. ಶೇಖರ್ ಮಂದಿರದ ಹತ್ತಿರ ರಂಗಮಂದಿರವನ್ನು ಉದ್ಲಿ ಪೂಜೆ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ರಾಯಬಾಗ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಐವಳಿ ಸಾಹೇಬರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಪ್ಪ ಟೊಡ್ಪೆ ಅವರೇ, ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಆಲೂರಿ ಅವರೇ, ಕಲ್ಲಪ್ಪಣ್ಣ ಪಾಶಾಪುರಿ ಅವರೇ, ನಿಜಾಮ್ ಪೆಂಡಾರಿ ಅವರೇ, ಶಿವಗೌಡ ಕೋಟ್ಯಾಪುಗಳು ಅವರೇ ಮತ್ತು ಅರುಣ್ ಬಿ ಜೆ ಪಿ ಮಂಡಲದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಮರ್ಯಾಯ ಅವರೇ, ಸಿದ್ದು ಅವರು ಹಾಗೂ ಬಿ ಜೆ ಪಿಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಕಾಳನವರು ಅವರೇ ಮತ್ತು ಕಿಲ್ಲದಾರ್ ಸಾಹೇಬರೇ, ಈ ಒಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರತಕ್ಕಂಥ ನಾಗರಮನೋಳಿ ಗ್ರಾಮದ ಎಲ್ಲ ಯುವಕ ಮಿತ್ರರೇ ಮತ್ತು ಗಣ್ಯಮಾಣ್ಯರು, ಈ ಸಂದರ್ಭ ಒಂದು ಎರಡು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದ್ರೆ ಇದು ಭವನ ಶಾಕ್ಷನ್ ತರುಕಿದ್ದ ಮೊದಲು ಎಲ್ಲರೂ ಎಲ್ಲ ಯುವಕ ಮಿತ್ರರು ನಮ್ಮ ಕಡೆ ಬಂದರು. ಸಿರಾಜ್ ಆಯ್ತು, ಕಿಲ್ಲದಾರ್ ಸಾಹೇಬ, ರಾಜು ಚೌಹಾಣ, ಹನುಮದೇವ್ರ ಕಮಿಟಿ ಮೆಂಬರ್ ಪ್ರಕಾಶ್ ಮನಗೋಳಿ, ಹಿಂಗಿಂಗ ಸಾಹೇಬ್ರ ಕಡೆ ಬಟ್ ಅನುದಾನ ಕಾಕ್ಬೇಕು ಬರಬೇಕು ಅಂತ. ಅದೇ ನೀವು ಹಾದ್ರೂ ಕೊಡ್ತಾರೆ ಸಾಹೇಬ್ರ, ನಾನೇ ಬರ್ಬೇಕಂತ ಹಿಂಗೇನಿಲ್ಲ. ನಮ್ಮೂರ ಮೇಲೆ ಅಷ್ಟು ಕಾಳಜಿ ಹೊರಟು ಭಕ್ತಿನೂ ಐತೆ ನಾಗರ ಮೇಲೆ ಅತ್ತಣ್ಣ ಇಲ್ಲ ಇರೋದ್ರೆ ನೀವು ಬರಬೇಕು ಅಂದಾಗ ಎಲ್ಲರೂ ಮಾತಾಡಿದ್ವಿ. ಇಲ್ಲಿ ಪ್ರತಿ ವರ್ಷ ಅಲ್ಲಿ ಗಣೇಶ ದೇವ್ರ ಕುಣಿಸ್ತಾರು ಮತ್ತು ಹನುಮದೇವ್ರ ಜಾತ್ರೆ ಸಂದರ್ಭದೊಳಗೆ ಎರಡು ಸಿದ್ದೇಶ್ವರ ಪಾಲ್ಕಿ ಲಕ್ಷ್ಮೀದೇವ್ರ ಪಾಲ್ಕಿ ಬರೋದ್ರೆ ಜಾತ್ರೆ ಕಾರ್ಯಕ್ರಮ ಅನುಕೂಲ ಆಗ್ತೈತಿ. ಇಲ್ಲೊಂದು ಒಂದು ರಂಗ್ ಬಂದಿರೋ ಕಮೌಂಟ್ ಕೊಡ್ರಿ ಅಂತ ಹೋಗಿ ಕೇಳ್ಕೊಂಡಾಗ ಒಂದು ಮಾತು ಕೇಳಿ ಉತ್ತಾರ ಕೊಡ್ರಿ, ಉತ್ತಾರ ತಂದು ಕೂಡಲೇ ಮಂಜೂರು ಮಾಡಿ ಕೊಡ್ತೇವೆ ತೊಂದ್ರೆ ಅವ್ರು ಏನು ಮಾತು ಕೊಟ್ಟಂಗೆ ಇವರು ನಮ್ಮ ಕಮಿಟಿ ಉತ್ತಾರ ಕೊಟ್ಟರು, ಆ ಪ್ರಕಾರ ಶ್ಯಾಂಕ್ಷನ್ ಮಾಡಿ ಇವತ್ತು ಗೊದ್ಲಿ ಪೂಜೆ ನಿರ್ವಹಿಸಿದಾರು. ಅದಕ್ಕೆ ಈ ಹನುಮಾನ್ ಎಲ್ಲ ಭಕ್ತ ಮಂಡಳಿ ಟ್ರಸ್ಟ್ ಕಮಿಟಿ ಹಾಗೂ ನಾಗರಮೌಳಿ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಮೊದಲನೇದಾಗಿನ ಸಾಹೇಬರಿಗೆ ಅತ್ಯಂತ ಮನಪೂರ್ವಕ ಅಭಿನಂದನೆ ಸಲ್ಲಿಸಾಕಿತ್ತೆ. ಯಾಕಂದ್ರೆ ಇಂಥ ಶಾಸಕ ಸಿಗೋದು ಭಾಳ ಕಠಿಣ. ಯಾಕಂದ್ರೆ ನಾವು ಸಾಧಾರಣ 83ರಿಂದ ನಾವು ಸಕ್ರಿಯ ರಾಜಕಾರಣದಾಗಿದ್ದಾಗ ಹೆಗ್ರೆ ಪಿ ಪಿ ಹೆಗ್ರೆಯವ್ರ ಕಾಲದಿಂದಲೂ ನೋಡ್ಕೊತ ಬಂದ್ಯಾನ. ಇಂಥ ಶಾಸಕರು ಸಿಗೋದು ಭಾಳ ಕಷ್ಟ. ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಮೊದಲ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ಮತ್ತು ಇನ್ನೂ ನಮ್ಮ ಭಾಗದಕ್ಕೆ ಹೆಚ್ಚಿನ ಕೆಲಸ ಮಾಡೋಕೆ ಮಂತ್ರಿ ಆಗಲಿ ಅಂತ ಸಾಹೇಬರು ಮುಂದಿನ ನಿರ್ಮಾಣದಾಗ ಮಂತ್ರಿ ಆಗಲಿ ಅಂತ ಬೇಡ್ಕೊಂಡು ನಮ್ಮ ಸಿದ್ದೇಶ್ವರಗ ಬಸವೇಶ್ವರಗ ಆಂಜನೇಯ ಸ್ವಾಮಿಗೆ ಬೇಡ್ಕೊಂಡು ಈ ಸಂದರ್ಭದಲ್ಲಿ ಮಾತಾಡೋಕೆ ಏನು ಭಾಳ ಅವ್ರ ಬಗ್ಗೆ ಕೆಲಸ ಬಗ್ಗೆ ಭಾಳ ಎಷ್ಟು ಮಾತಾಡ್ರಿ ಕಡಿಮೆ ಐತಿ. ಎಲ್ಲ ನಮ್ಮ ನಾಗರಮೌಳಿ ಗ್ರಾಮಕ್ಕೆ ಸುತ್ತಮುತ್ತ ಮತಕ್ಷೇತ್ರಕ್ಕಣ ಅದರಾಗಿ ನಮ್ಮ ನಾಗರಮೌಳಿ ಹೋಬಳಿ ಮೇಲೆ ಭಾಳ ಮಾಯೆ ಸಾಹೇಬ್ರಿಗೆ. ಯಾಕಂತಂದ್ರೆ ಯಾವುದೇ ಚುನಾವಣೆಯ ಒಳಗೆ ನಾವು ಯಾವಾಗೂ 10,000 ತೆಳಗೆ ಲೀಡ್ ಕೊಟ್ಟಿಲ್ಲ. ನಾಗರಮೌಳಿ ಜೆ ಡಿ ಪಿಗೆ 5,000, ಕರೂರ್ ಜೆ ಡಿ ಪಿಗೆ ಮಿನಿಮಮ್ ಇದು. ಒಂದು ಅತ್ಯಂತ ಪ್ರೀತಿ ಕಳಕಳಿ ನಮ್ಮ ಭಾಗದಲ್ಲಿ ಐತಿ. ಅದೇ ರೀತಿ ನಾವು ಅವ್ರ ಮೇಲೆ ಇಡೂ ಮುಂದಿನ ಸಲನೂ ಅತಿ ಹೆಚ್ಚಿನ ಬಹುಮತದಿಂದ ಆರಿಸ್ತಂದು ಸಾಹೇಬ್ರು ಮಂತ್ರಿ ಆಗಲಿ ಅಂತೆಲ್ಲ ದೇವ್ರತೆಗೆ ಬೇಡ್ಕೊಂಡು ಒಂದು ಮುಂದಿನ ಕಾರ್ಯವನ್ನು ಮಾಡಲಿ ಅಂತ ಸಾಹೇಬ್ರ ಮಾಡಲಿ ಅಂತ ಅನ್ನೋಂಥ ಮಾತನ್ನು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ರೀ. ಜೈ ಹಿಂದ್. ಶೇಖರ್. ಮತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮದ ಪ್ರಮುಖ ದಾನಪ್ಪ ಕೋಟಬಾಗಿ, ಮಲ್ಲಪ್ಪ ಟೋಣಪೆ, ನಿಜಾಮ್ ಫೆಂಡಾರೆ, ಲಕ್ಷ್ಮೀಸಾಗರ ಹಿಟಿ, ರಮೇಶ ಕಾಳಣ್ಣವರು, ಬೆಳಗಾವಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಕಲ್ಲಪ್ಪ ಪಾಶ್ವಾಪುರೆ, ಮಾರುತಿ ಕಿಲ್ಲೆದಾರ ರಾಜು ಚೌಹಾಣ, ಸಿರಾಜ ಫೆಂಡಾರೆ, ಪಂಚಾಯಿತಿ ರಾಜ್ಯ ಇಲಾಖೆ ಸಹಾಯಕ ಇಂಜಿನಿಯರ್ ಎಸ್ಎಸ್ ವಸ್ಮನಿ, ಎಂಬಿ ಆಲೂರೆ, ಸಿದ್ದು ಇಟಿ ನ್ಯಾಯವಾದಿಗಳು, ನಾಗರಮನೋಳಿ, ಅರುಣ ಮರಿಯಾಗೋಳ, ಶಿವಪ್ಪ ಕೋಟ್ಯಪ್ಪಗೋಳ, ಸದಾಶಿವ ಮಠಪತಿ, ಅಶೋಕ ಮನಗೋಳಿ, ಬಸವರಾಜ ಮನಗೋಳಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.